ಸೊ ಹಾಯ್ ಗೈಸ್, ಒಂದು ಸಲ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಟಾಪಿಕ್ಗಳ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಇಂಪಾರ್ಟೆಂಟ್ ರಿಕ್ವೆಸ್ಟು. ಸೊ ಬಿಜಿಎಂಐ ಬಗ್ಗೆ ಏನಾದರೂ ನ್ಯೂಸ್ ಬರಲಿ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಬಿಜಿಎಂಐ ಅನ್ಬ್ಯಾನ್ ಅವ್ರಿಗೂ ನಾನು ಅರ್ನಿಂಗ್ ಆ್ಯಪ್ ಬಗ್ಗೆ ಮಾಡ್ತಿದ್ದೀನಿ. ಸೊ ಅದಕ್ಕೆ ಸಪೋರ್ಟ್ ಅನ್ನೋದೇ ಬರ್ತಿಲ್ಲ. ಸೊ ಅದಕ್ಕೋಸ್ಕರ ಸೊ ಅರ್ನಿಂಗ್ ಆ್ಯಪ್ ಬಗ್ಗೆ ಇಂಟ್ರೆಸ್ಟ್ ಇರೋರು ವೀಡಿಯೋನ ನೋಡಿ, ಇಂಟ್ರೆಸ್ಟ್ ಇಲ್ದಿರೋರು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಜಸ್ಟ್ ಆ ವೀಡಿಯೋನ ಓಪನ್ ಮಾಡಿಬಿಟ್ಟು ಒಂದು ಲೈಕ್ ಮಾಡಿ ಸ್ಕ್ರಿಪ್ ಮಾಡೋಗಿ. ಇಷ್ಟು ಹೆಲ್ಪ್ ಮಾಡಿದ್ರೆ ಸಾಕು, ನೀವು ಲೈಕ್ ಮಾಡೋ ಮುಖಾಂತರ ಹೊಸಬ್ರಿಗೆ ಸಜೆಸ್ಟ್ ಆಗುತ್ತೆ, ಅವ್ರು ನಮ್ಮ ಫ್ಯಾಮಿಲಿಯಲ್ಲಿ ಹಾಳಾಗ್ತಾರೆ. ಸೊ ಅದಕ್ಕೋಸ್ಕರ ಅರ್ನಿಂಗ್ ಆ್ಯಪ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲೋ ಅವರು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಜಸ್ಟ್ ಒಂದು ಲೈಕ್ ಮಾಡಿ ಸ್ಕ್ರಿಪ್ ಮಾಡೋಗಿ. ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ಮಾಡ್ತೀರ ಅನ್ಕೊಂತೀನಿ. ಸೊ ಇವಾಗ ಮೈ ಟಾಪಿಕ್ ಬರೋಣ. ಸೊ ಬಿಜಿಎಂಐ ಬಗ್ಗೆ ಲೇಟೆಸ್ಟ್ ಆಗಿ 3 ನ್ಯೂಸಸ್ ಗೊತ್ತಿದೆ. ಸೊ ಆ ನ್ಯೂಸಸ್ ಏನಂತ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವಿಡಿಯೋ ಲಾಸ್ಟ್ ಕಂಟ್ ನೋಡಿ, ಚಾನಲ್ಗೆ ಹೋಗ್ತಿದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ, ಲೇಟ್ ಮಾಡಿದೆ ಮೈ ಟಾಪಿಕ್ ಬಾ. ಬಿಟ್ಟು ಬಾಂಗ್ಲಾದೇಶ್ನಲ್ಲಿ ಕೆಲವು ಮೆಂಬರ್ಸ್ಗೆ ಬಿಜಿಎಂಐ ಅನ್ನೋದು ಪ್ಲೇ ಸ್ಟೋರ್ನಲ್ಲಿ ನೋಟಿಫಿಕೇಶನ್ ಬರ್ತಿದೆ ಅಂತ. ಅಂದರೆ ಬಿಜಿಎಂಐ ಅವೈಲೇಬಲ್ ಆಗಿದೆ, ಬಂದು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನೋಟಿಫಿಕೇಶನ್ ಬರ್ತಿದೆ ಅಂತೆ. ಆ ನೋಟಿಫಿಕೇಶನ್ ಓಪನ್ ಮಾಡಿದ್ರು ಬಿಜಿಎಂಐ ಇನ್ಸ್ಟಾಲ್ ಪೇಜ್ ಅನ್ನೋದು ಕರ್ಕೊಂಡು ಹೋಗ್ತಿದಂತೆ. ಅಲ್ಲಿ ಇನ್ಸ್ಟಾಲ್ ಕೂಡ ಬರ್ತಿದಂತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಕೂಡ ಆಗ್ತಿದೆ. ಸೊ ಇದು ಫೇಕ್ ಅಲ್ಲ ಅಂದ್ಬಿಟ್ಟು ಅವರು ನೋಟಿಫಿಕೇಶನ್ ಅಲ್ಲಿ ಕೂಡ ತೋರಿಸಿದ್ರೆ. ಇದೊಂದು 3 ಡೇಸ್ ಬ್ಯಾಕ್ ಆಗಿರೋದು. ಸೊ February 14th ಅವರು ರೆಕಾರ್ಡ್ ಮಾಡಿರೋದು. ಸೊ ಡೇ ಟು ಟೈಮ್ ಎಲ್ಲ ತೋರಿಸಿದ್ರೆ ಇದು ಫೇಕ್ ಅಲ್ಲ ಅಂದ್ಬಿಟ್ಟು. ಸೊ ಅವ್ರಿಗೆ ಬಾಂಗ್ಲಾದೇಶ್ನಲ್ಲಿ ತರ ಕೆಲವು ಮೆಂಬರ್ಸ್ಗೆ ನೋಟಿಫಿಕೇಶನ್ ಅಲ್ಲಿ ಬರ್ತಿದೆ ಅಂತ. ಸೊ ಇದು ಬಗ್ ಗ್ಲಿಚ್ಚೋ ಏನನ್ಕೊಬೇಕೋ ನನಗಂತೂ ಕ್ಲಾರಿಟಿಯಾಗಿ ಗೊತ್ತಿಲ್ಲ, ಬಟ್ ಬಾಂಗ್ಲಾದೇಶ್ನಲ್ಲಿ ಕೆಲವು ಮೆಂಬರ್ಸ್ಗೆ ತರ ಬರ್ತಿದೆಯಂತೆ. ಸೊ ಇದು ಏನ್ ಕತೆ ಅಂತ ಗೊತ್ತಿಲ್ಲ, ನೀವೇನ್ಕೊಂತಾರೆ ಕೆಳಗಡೆ ಕಾಮೆಂಟ್ ಮಾಡಿ. ಆ್ಯಂಡ್ ಸೆಕೆಂಡ್ ಇಸ್ ಬಂದ್ಬಿಟ್ಟು ರೀಸೆಂಟ್ ಆಗಿ ಐಕೆ ಅವರು, ಸೊ IQ 7 ಅಲ್ಲಿ ನಾವು 90 FPS ನ ತಗೊಂಡು ಬರ್ತಿದೀವಿ ಅಂತ ಒಂದು ಪೋಸ್ಟರ್ ಬಿಟ್ಟಿದ್ರು. ಅದರಲ್ಲಿ BGMI ಕಾಲ್ ಆಫ್ ಡ್ಯೂಟಿ ನ್ಯೂ ಸ್ಟೇಟ್ ಅಂತ ಈ ತರ ಕೆಲವು ಗೇಮ್ಸ್ಗೆ 90 FPS ನ ತಗೊಂಡು ಬರ್ತಿದೀವಿ ಅಂತ ಒಂದು ಪೋಸ್ಟರ್ ಬಿಟ್ಟಿದ್ರು. ಅದರಲ್ಲಿ BGMI ಕೆಳಗಡೆ ವೆರಿ ಸೂನ್ ಅಂತ ಒಂದು ಲೀಕ್ ಟೈಪ್ ಒಂದು ಪೋಸ್ಟರ್ ಬಿಟ್ಟಿದ್ರು. ಸೊ ನಿಮ್ಗೆ ಗೊತ್ತಲ್ಲ ಐಕ್ಯೂ ಅವ್ರಿಗೆ ಮತ್ತೆ BGMI ಅವ್ರಿಗೆ ಯಾವ ತರ ರಿಲೇಶನ್ಶಿಪ್ ಅಂತ. ಸೊ ನೀವು ನೋಡಿರ್ತೀರ, ಸೊ ಐಕ್ಯೂ ಸೀರೀಸು, ಐಕ್ಯೂ ಸೀರೀಸ್ ಟೋರ್ನಮೆಂಟ್ಸ್ ಈ ತರ BGMI ಅವ್ರ ಜೊತೆ ಎಷ್ಟು ಲೈವ್ಸ್ ಎಲ್ಲ ನಡೆಸಿದ್ದಾರೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ BGMI ಇವ್ರಿಗೆ ಏನ್ ಹೇಳಿದ್ರು ಗೊತ್ತಿಲ್ಲ, ಬಟ್ ಐಕೆ ಅವರು ಈ ತರ ಸ್ವಲ್ಪ ಲೀಕ್ ಟೈಪ್ ಕೊಟ್ಟಿದ್ರು. ಸೊ BGMI ಅವರೇ ಸೂನ್ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಅಂಡ್ ಹೇಳಿದಾರಲ್ಲ ಇಯರ್ ಅಲ್ಲಿ ಅನ್ಬ್ಯಾನ್ ಮಾಡ್ತೀವಿ ಅಂತ, ಯಾವಾಗ ಅನ್ಬ್ಯಾನ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಅಂಡ್ ಥರ್ಡ್ ನ್ಯೂಸ್ ಬಂದ್ಬಿಟ್ಟು, ಸೊ ನೀವು ಕ್ರೋಮ್ಗೆ ಹೋಗಿ, ಕ್ರೋಮ್ನಲ್ಲಿ BGMI ಅಂತ ಸರ್ಚ್ ಮಾಡಿದ ತಕ್ಷಣ ನಮಗೆ ಪ್ಲೇಸ್ಟೋರ್ ಲಿಂಕ್ ಬರುತ್ತಲ್ಲ BGMI ಇದು. ಸೊ ಅದ್ರ ಮೇಲೆ ಟ್ಯಾಬ್ ಮಾಡಿಕೊಂಡು ನಿಮಗೆ ಸ್ವಲ್ಪ ಆಪ್ಷನ್ ಬರುತ್ತೆ, ಅದರಲ್ಲಿ ನ್ಯೂ ಟ್ಯಾಬ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪ್ಲೇಸ್ಟೋರ್ನಲ್ಲಿ BGMI ಅಂತ ಓಪನ್ ಆಗ್ತಿದೆ. ಸೊ ಓಪನ್ ಆಗೋ ಜೊತೆಯಲ್ಲಿ ನಮಗೆ ಟ್ರೈಲರ್ ಪ್ಲೇ ಆಗ್ತಿದೆ, ಕೆಳಗಡೆ ಪೋಸ್ಟರ್ಸ್ ಆ ಥರ ಇದ್ದಾವೆ, ಆ್ಯಂಡ್ ರಿವ್ಯೂಸ್ ಕೂಡ ಸೇಮ್ ಇದ್ದಾವೆ. ಸೊ BGMI ಎಲ್ಲೂ ಹೋಗಿಲ್ಲ, ಪ್ಲೇಸ್ಟೋರ್ನಲ್ಲಿ ಇದೆ, ಬಟ್ ಪ್ಲೇಸ್ಟೋರ್ನವರು BGMI ನ ಹೈಡ್ ಮಾಡಿದರೆ, ಅಂದರೆ ನಾವು ಯೂಟ್ಯೂಬ್ನಲ್ಲಿ ಒಂದು ವೀಡಿಯೋ ಪ್ರೈವೇಟ್ ಮಾಡಿದ್ರೆ ನಮ್ಗೆ ಮಾತ್ರ ಕಾಣಿಸುತ್ತೆ, ಬಟ್ ಪಬ್ಲಿಕ್ ಮಾಡಿದ್ರೆ ಎಲ್ಲರಿಗೂ ಕಾಣಿಸುತ್ತಲ್ಲ, ಆ ಟೈಪು ಪ್ಲೇಸ್ಟೋರ್ನವರು BGMI ನ ಪ್ರೈವೇಟಲ್ಲಿ ಇಕ್ಕಿದ್ರೆ ಅಷ್ಟೇ. ಆ್ಯಂಡ್ ಗೌರ್ಮೆಂಟಲ್ಲಿ ಹೋದರೆ BGMI ನ ಪಬ್ಲಿಷ್ ಮಾಡ್ತಾರೆ, ಅಂದರೆ ಅನ್ಹೈಡ್ ಮಾಡ್ತಾರೆ. ಸೊ ನಮಗೆ BGMI ನಮ್ಮ ಪ್ಲೇಸ್ಟೋರ್ನಲ್ಲಿ ಆ್ಯಸ್ ಯೂಶುವಲ್ ಕಾಣಿಸ್ಕೊಳ್ಳುತ್ತೆ, ನಾವು ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು, ಅಪ್ಡೇಟ್ ಕೂಡ ಮಾಡ್ಕೊಬೋದು. ಸೊ ಇದೆಲ್ಲ ಗೌರ್ಮೆಂಟ್ ಡಿಪೆಂಡ್ ಆಗಿರ್ತದೆ. ಸೊ ಹೇಳಿದಾರಲ್ಲ ಕ್ರಾಫ್ಟನ್ ಅವರು, ಸೊ ಇಯರಲ್ಲಿ ಅನ್ಬ್ಯಾನ್ ಮಾಡ್ತಾರೆ ಅಂತ ಹೇಳಿದರೆ ನೋಡೋಣ ಯಾವ ಮಂತ್ ಅಲ್ಲಿ ಅನ್ಬ್ಯಾನ್ ಆಗುತ್ತೆ ಅಂತ. ಸೊ ಏನಾದರೂ ಅಫಿಷಿಯಲ್ ನ್ಯೂಸ್ ಗೊತ್ತಾದ್ರೆ ನಿಮಗೆ ತಿಳ್ಸ್ಕೊಡ್ತಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಮೇಲೆ ಪ್ರೆಸ್ ಮಾಡಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ತಿಳಿಸುವಂಥ ವಿಡಿಯೋ ಮಾಡಿದ್ದು, ಸೊ ಸ್ವಲ್ಪ ನ್ಯೂಸ್ ಗೊತ್ತು ಅದು ನ್ಯೂಸ್ನ ತಿಳಿಸುವಂತ ಮಾಡಿದ್ದು. ಆ್ಯಂಡ್ ಈವೇನ್ ಅನ್ಕೊಂತರ BGMI ಬ್ಯಾನ್ ಆಗುತ್ತಾ ಅನ್ಬ್ಯಾನ್ ಆಗುತ್ತಾ ಅಂತ ಕಾಮೆಂಟ್ ಮಾಡಿ, ಅನ್ಬ್ಯಾನ್ ಆದರೆ ಯಾವ ಮಂತ್ ಅನ್ಬ್ಯಾನ್ ಆಗೋದು ಅಂತ ಕಾಮೆಂಟ್ ಮಾಡಿ ನಾನು ಕೂಡ ತಿಳ್ಕೊತೀನಿ. ಆ್ಯಂಡ್ ಇದ್ರ ಬಗ್ಗೆ ತಿಳಿಸುವಂಥ ವಿಡಿಯೋ ಮಾಡಿದ್ದು, ಇಷ್ಟ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಸ್ ನೆಕ್ಸ್ಟ್ ವಿಡಿಯೋ ಜಾಯಿನ್ ಒಂದೊಂದು ಟೇಕ್ ಕೇರ್ ಆ್ಯಂಡ್ ಬಾಯ್.